ಇವತ್ತಿನ ರೆಸಿಪಿ ಬಂದು ರೆಗ್ಯುಲರ್ ಆಗಿರುವಂಥ ಬ್ರೇಕ್ಫಾಸ್ಟು ಮತ್ತು ಲಂಚ್ ತಿಂದು ತುಂಬಾ ಬೇಜಾರಾಗಿದೆ, ಏನಾದರೂ ಡಿಫ್ರೆಂಟಾಗಿ ಬೇಕು, ಸಾಫ್ಟಾಗಿರಬೇಕು ಅನ್ನೋದಾದರೆ ಈ ಅಕ್ಕಿ ರೊಟ್ಟಿನ ಖಂಡಿತ ಟ್ರೈ ಮಾಡಿ. ತುಂಬಾ ಸಿಂಪಲ್ ಮಾಡುವಂಥದ್ದು, ತುಂಬಾ ಟೇಸ್ಟಿಯಾಗಿದೆ. ವೆಲ್ಕಮ್ ಬ್ಯಾಕ್ ಟು ಓನಿ ಹೋಮ್ ಕುಕಿಂಗ್ ಚಾನಲ್, ನಾನು ನಿಮ್ಮಂತ. ಬನ್ನಿ ಹಾಗಾದರೆ ಮಾಡೋ ಪ್ರೋಸೆಸ್ ನೋಡೋಣ. ಒಂದು ಮಿಕ್ಸಿಂಗ್ ಬೌಲ್ಗೆ 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ನಂತರ ಇದಕ್ಕೆ ಒಂದು 3 ಈರುಳ್ಳಿನ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ. 1/2 ಕಪ್ ಆಗುವಷ್ಟು ಸಬ್ಬಕ್ಕಿ ಸೊಪ್ಪು, ಮತ್ತು ಒಂದು ಸ್ವಲ್ಪ ಕರಿಬೇವೆಲೆ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 1/2 ಇಂಚ್ ಆಗುವಷ್ಟು ಶುಂಠಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದು 3-4 ಹಸಿಮೆಣಸಿನ್ಕಾಯಿ, ಮತ್ತು 1 ಟೀಸ್ಪೂನ್ ಆಗುವಷ್ಟು ಜೀರಿಗೆ, ಮತ್ತು 1/2 ಟೇಬಲ್ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು, ಮತ್ತು 1/2 ಟೇಬಲ್ಸ್ಪೂನ್ ಆಗುವಷ್ಟು ಕಾಯಿನ ಮೇಲಿರುವಂಥ ಕಪ್ಪು ಭಾಗ ಎಲ್ಲ ತೆಗೆದಾಕಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ. ರುಚಿಗೆ ಬೇಕಾದಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡು ಇದನ್ನೆಲ್ಲ ಚೆನ್ನಾಗಿ ಒಂದ್ಸಲ ಎಲ್ಲ ಕಂಬೈನ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಆಗೋ ರೀತಿಲಿ. ಈ ರೀತಿ ಮಿಕ್ಸ್ ಆದ ನಂತರ ಗ್ರ್ಯಾಜುವಲಾಗಿ ನೀರು ಆ್ಯಡ್ ಮಾಡ್ಕೊತ ಸಾಫ್ಟಾಗಿರುವಂಥ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕಾಗುತ್ತೆ. ಗ್ರ್ಯಾಜುವಲಾಗಿ ನೀರು ಆ್ಯಡ್ ಮಾಡ್ಕೊಳ್ಳಿ, ಒಂದೇ ಸಲ ಆ್ಯಡ್ ಮಾಡೋಕ್ಕೆ ಹೋಗ್ಬೇಡಿ. ನಾನು ತೊಗೊಂಡಿರುವಂಥ ಕ್ವಾಂಟಿಟಿಗೆ 1/4 ಕಪ್ ಆಗುವಷ್ಟು ನೀರು ಬೇಕಾಯಿತು. ನೀವು ತೊಗೊಂಡಿರುವಂಥ ಕ್ವಾಂಟಿಟಿಗೆ ತಕ್ಕಂಗೆ ಕಡಿಮೆ ಅಥವಾ ಜಾಸ್ತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಂತರ ಈ ರೀತಿ ಎಲ್ಲ ಒಟ್ಟುಗೂಡಿದೆ ಅನ್ನುವಾಗ ಒಂದ್ಸಲ ಚೆನ್ನಾಗೆಲ್ಲ ನಾದ್ಕೊಳ್ಬೇಕಾಗುತ್ತೆ. ನೋಡ್ತಾ ಇರ್ಬೋದು ನೋಡಿ ಎಷ್ಟು ಸಾಫ್ಟಾಗಿದೆ. ಉಂಡೆ ಮಾಡಲಿಕ್ಕೆ ಬರಬೇಕು, ಸೊ ಈ ಥರ ಇದ್ದರೆ ಸಾಕಾಗುತ್ತೆ. ಇದನ್ನು ಈಗ ಒಂದು 10 ನಿಮಿಷ ನೆನೆಯೋಕ್ಕೆ ಬಿಡ್ಬಿಡೋಣ. ಮುಚ್ಚಳ ಮುಚ್ಚಿಬಿಟ್ಟು ಇದನ್ನು 10 ನಿಮಿಷ ನೆನೆಯಕ್ಕೆ ಬಿಡಿ. ಒಂದು 10 ನಿಮಿಷ ಆದಮೇಲೆ ನೋಡಿ ಚೆನ್ನಾಗಿ ನೆನ್ಕೊಂಡಿದೆ, ನೀರು ಕೂಡ ಸ್ವಲ್ಪ ಬಿಟ್ಕೊಂಡಿದೆ. ಸೊ ಹಾಗಾಗಿ ಇದನ್ನು ಇನ್ನೊಂದ್ಸಲ ನಾದ್ಕೋಬೇಕಾಗುತ್ತೆ. ತುಂಬ ಪ್ರೆಸ್ ಮಾಡ್ಕೊಂಡು ನಾದ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಬಟ್ ಹಿಟ್ಟು ಎಲ್ಲ ಕಡೆ ಮಿಕ್ಸ್ ಆಗೋ ರೀತಿಯಲ್ಲಿ ಚೆನ್ನಾಗಿ ಒಂದ್ಸಲ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ ಈ ಥರ ಈ ರೊಟ್ಟಿನ ಮಾಡ್ಕೊಳ್ಳಿಕ್ಕೋಸ್ಕರ ಒಂದು ಆರೆಂಜ್ ಸೈಜ್ ಮೀಡಿಯಮ್ ಆಗಿರುವಂಥದ್ದು ಈ ರೀತಿ ಉಂಡೆ ಮಾಡಿ ಇಟ್ಕೋತಾ ಇದ್ದೀನಿ. ನಂತರ ಇದು 2 ವಿಧಾನದಲ್ಲಿ ಮಾಡ್ಕೋಬೋದು. ಫಸ್ಟು ಬಾಳೆ ಎಲೆ ಮೇಲೆ ಮಾಡ್ಕೊಳ್ಳೋಣ. ಬಾಳೆ ಎಲೆ ಈ ರೀತಿ ಪ್ಲೇಟ್ ಸೈಜಿಗೆ ಕಟ್ ಮಾಡ್ಕೊಂಡಿದ್ದೀನಿ. ನಂತರ 1 ಟೀಸ್ಪೂನ್ ಆಗುವಷ್ಟು ಎಣ್ಣೆ ಆ್ಯಡ್ ಮಾಡಿಕೊಂಡು ಕೈಗೆ ಕೂಡ ಎಣ್ಣೆ ಎಲ್ಲ ಸ್ಪ್ರೆಡ್ ಮಾಡಿಕೊಂಡು ಆಗಲೇ ಉಂಡೆ ಮಾಡಿಟ್ಕೊಂಡಿದ್ದಂಥ ಅಕ್ಕಿ ಹಿಟ್ಟು ಮಿಶ್ರಣನ ಆ್ಯಡ್ ಮಾಡಿಕೊಂಡು ಈ ರೀತಿಯಾಗಿ ಈವನ್ನಾಗೆ ಸ್ಪ್ರೆಡ್ ಮಾಡ್ಕೋಬೇಕು. ತುಂಬ ತೆಳವಾಗೂ ಇರೋದು ಬೇಡ, ತುಂಬ ದಪ್ಪನೂ ಇರೋದು ಬೇಡ. ಸೊ ನೋಡಿಕೊಂಡು ನೀವು ಮೀಡಿಯಮ್ಮಾಗಿ ತಟ್ಕೊಳ್ಳಿ. ನಂತರ ಚೆನ್ನಾಗಿ ಬಿಸಿ ಆಗಿರೋವಂಥ ಪ್ಯಾನ್ ಮೇಲೆ ಆ್ಯಡ್ ಮಾಡಿಕೊಂಡು ಒಂದು 10 ಸೆಕೆಂಡ್ ಬಿಟ್ಬಿಡಿ. ಇಮಿಡಿಯೇಟಾಗಿ ತೆಕ್ಕೊಳ್ಳೋಕೆ ಹೋದರೆ ಬಾಳೆ ಎಲೆ ಜೊತೆಗೇ ರೊಟ್ಟಿ ಬಂದ್ಬಿಡುತ್ತೆ. ಸೊ ಒಂದು 10 ಸೆಕೆಂಡ್ ಆದಮೇಲೆ ಈ ರೀತಿ ಈಸಿಯಾಗಿ ಬಿಟ್ಕೊಂಡ್ಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಇದನ್ನು ನೋಡ್ತಾ ಇರ್ಬೋದು ನೋಡಿ ಕಲರ್ ಎಲ್ಲ ಸ್ವಲ್ಪ ಚೇಂಜ್ ಆಗಿದೆ. ನಾವು 1 ಟೀಸ್ಪೂನ್ ಆಗುವಷ್ಟು ತುಪ್ಪ ಅಥವಾ ಎಣ್ಣೆ ಆ್ಯಡ್ ಮಾಡಿಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಮತ್ತೊಂದು ಕಡೆ ತಿರುಗಿಸ್ಕೊಂಡು ಅದೇ ರೀತಿಯಾಗಿ 1 ಟೀಸ್ಪೂನ್ ಆಗುವಷ್ಟು ತುಪ್ಪ ಅಥವಾ ಎಣ್ಣೆಯಿಂದ ಈ ರೀತಿಯಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. 2 ಕಡೆ ತಿರುಗಿಸ್ಕೊಂಡ ನೀವು ಚೆಕ್ ಮಾಡ್ತಾ ಇರ್ಬೋದು ಏನು ತೊಂದರೆಯನ್ನು. ನೋಡ್ತಾ ಇರ್ಬೋದು ನೋಡಿ 2 ಕಡೆ ಚೆನ್ನಾಗಿ ಬೆಂದಿದೆ. ಸೊ ಇದನ್ನು ರಿಮೂವ್ ಮಾಡ್ಕೋತಾ ಇದ್ದೀನಿ. 2ನೇ ವಿಧಾನ ಒಂದು ಡೈರೆಕ್ಟ್ಗೆ ಪ್ಯಾನಲ್ಲೇ ಆ್ಯಡ್ ಮಾಡ್ಕೊಳ್ಳೋವಂಥದ್ದು. ಪ್ಯಾನ್ಗೆ ಫಸ್ಟ್ 1 ಟೀಸ್ಪೂನ್ ಆಗುವಷ್ಟು ಎಣ್ಣೆ ಆ್ಯಡ್ ಮಾಡಿಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ. ನಂತರ ಒಂದು 1/2 ಇಂಚ್ ಆಗುವಷ್ಟು ಈ ಮಿಕ್ಸರ್ನ ತೊಗೊಂಡು ಎಣ್ಣೆ ಕೈಗೆ ಸ್ಪ್ರೆಡ್ ಮಾಡಿಕೊಂಡು ಈ ರೀತಿಯಾಗಿ ಈವನ್ನಾಗೆ ನಾನು ಆಗಲೇ ಹೇಳಿದಾಗೆ ತುಂಬ ದಪ್ಪನೂ ಇಲ್ಲದಂಗೆ ಸಣ್ಣನೂ ಇಲ್ಲದಂಗೆ ಒತ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಈ ರೀತಿ ಚೆನ್ನಾಗಿ ಒತ್ಕೊಂಡು ನಂತರನೇ ನೀವು ಫ್ಲೇಮ್ನ ಆನ್ ಮಾಡಿಕೊಂಡು ಆಗಲೇ ಹೇಳಿದಾಗೆ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ಕಲರಲ್ಲಿ ಚೇಂಜ್ ಆಗಿದ ನಂತರ 1 ಟೀಸ್ಪೂನ್ ಆಗುವಷ್ಟು ತುಪ್ಪ ಅಥವಾ ಎಣ್ಣೆ ಆ್ಯಡ್ ಮಾಡಿಕೊಂಡು 2 ಕಡೆ ಈವನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿ ತಿರುಗಿಸ್ತಾ ಬೇಯಿಸ್ಕೊಳ್ಳಿ, ಚೆನ್ನಾಗೆಲ್ಲ ಬೆಂದಿದೆ ಅನ್ನೋದಾದರೆ ಇದನ್ನು ಕೂಡ ರಿಮೂವ್ ಮಾಡ್ಕೊಳ್ಳೋಣ. ಇಷ್ಟೇ ನೋಡಿ, ಸಿಂಪಲಾಗಿರುವಂಥ ಸಾಫ್ಟ್ ಅಕ್ಕಿ ರೊಟ್ಟಿ ರೆಡಿ ಆಯಿತು. ತುಂಬಾ ಸ್ವಲ್ಪ ಮಾಡೋದು, ತುಂಬ ಟೇಸ್ಟಿಯಾಗಿರುತ್ತೆ. ಸ್ಪೆಷಲಿ ಬ್ರೇಕ್ಫಾಸ್ಟ್ ಮತ್ತು ಲಂಚ್ಗೆ ಹೇಳಿ ಮಾಡಿಸ್ದಂಗಿರುತ್ತೆ. ಟ್ರೈ ಮಾಡ್ತಿರಲ್ಲ, ನೋಡ್ತಾ ಇರ್ಬೋದು ನೋಡಿ ಎಷ್ಟು ಸಾಫ್ಟಾಗಿದೆ. ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ನಿಮಗೂ ಹೇಗೆ ಬಂತು ಅಂತ. ಇನ್ನೂ ಈಸಿ ಆ್ಯಂಡ್ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಂತ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅನ್ನೋದಾದ್ರೆ ನಿಮ್ಮ ಫ್ರೆಂಡ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ಖಂಡಿತ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಥ್ಯಾಂಕ್ ಯು ಗೈಸ್.